ನೋಡಿ ಸರ್, ನಾನ್ ವೆಜ್ ಮರಾಠ ಹೋಟೆಲ್ ಐಟಮ್ ಏನೇನಿದೆ? ಮಟನ್, ಕೀಮಾ, ಕಲೇಜ, ಬೇಜ, ಮಟನ್ ಬಿರಿಯಾನಿ, ರೊಟ್ಟಿ, ಜೋಳ ರೊಟ್ಟಿ, ಗೋಧಿ ರೊಟ್ಟಿ. ಬಿಕಾಸ್ ಓವರ್ ಆಗಿ ಒಂಥರ ಬಾಯಲ್ಲಿ ಒಂದು ಫ್ಲೋಟ್ ಆಗುತ್ತೋಡಿ ಅನಿಸ್ಬಿಡುತ್ತೆ. ಬೆಸ್ಟ್ ವೀಡಿಯೋಸ್ ಕೂಡ ಮಾಡಿದ್ದೀನಿ ಗುಲ್ಬರ್ಗಲ್ಲಿ, ಎಲ್ಲನೂ ಸಜೆಸ್ಟ್ ಮಾಡಿದ್ದು ಇಲ್ಲಿ ಪಕ್ಕದಲ್ಲಿ ಇದ್ದಾರೆ ನೋಡಿ. ಗುಲ್ಬರ್ಗ ಲೋಕಲೈಟ್, ಲೋಕಲೈಟ್ ಅಂತ ಹೇಳ್ತಾರಲ್ಲ ನಮ್ಮ ದೋಸ್ತ್, ಇವ್ರ ನಮ್ಮ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ವೀಡಿಯೋ ನೋಡಿಲ್ಲ ಅಂದರೆ ಅದು ನೋಡಿ, ಅದರಲ್ಲೇ ಕಾಣಿಸ್ಕೋತಾರೆ. ಎಲ್ರು ನಮಸ್ಕಾರ, ನಾನು ಶುಭ್ರೀಶ್, ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತೊಂದು ಡಿನ್ನರ್ ಟೈಮ್ ಗೈಸ್, ಎಸ್, ರಾತ್ರಿ ಊಟ ಮಾಡೋಕ್ಕೆ ಬಂದಿನಿ. ಅದು ನಾನ್ ವೆಜ್ಜು. ಎಲ್ಲಂದರೆ ವಾಸವಿ ಲೇನ್ ಫೋರ್ಟ್ ರೋಡ್ ಗುಲ್ಬರ್ಗ ಅಲ್ಲಿರೋ ಶಿವಾಜಿ ಮರಾಥ ಖಾನಾವಳಿ. ಎಲ್ಲರೂ ಶಿವಾಜಿ ಹೋಟ್ಲ್ ಅಂತ ಹೇಳ್ತಾರೆ. ಈ ಶಿವಾಜಿ ಹನುಮಂತ ಅಂದ್ರೆ ಏನೋ ಒಂಥರ ಯುನೀಕ್ ಅಲ್ಲ. ಎಸ್ ಗೈಸ್, ಇದು ನಾನ್ ವೆಜ್ ಹೋಟ್ಲು ಸ್ಟಾರ್ಟ್ ಆಗಿ 50 ವರ್ಷ ಆಗಿದೆ. ಅವಾಗಿದೆ ಅವರು ಸಕ್ಸಸ್ಫುಲ್ಲಾಗಿ ರನ್ ಮಾಡ್ಕೊಂಡು ಬರ್ತಾರೆ. ಇವರ ಸ್ಪೆಷಲ್ ಏನಂದರೆ ಬಿರಿಯಾನಿ, ಬಿರಿಯಾನಿ, ಮಟನ್ ಐಟಮ್ಸು, ಚಿಕನ್ ಐಟಮ್ಸ್ ಎಲ್ಲ ಸಕ್ಕತ್ತಾಗಿ ರನ್ ಮಾಡ್ಕೊಬರ್ತಾರೆ. ರಾತ್ರಿ ಬಂದಿನಿ, ಸುಮಾರು ಜನ ಕ್ರೌಡ್ ಇದ್ದಾರೆ. ಇವ್ರು ರನ್ ಟೈಮ್ ಬಂದ್ಬಿಟ್ಟು 1 ಗಂಟೆಯಿಂದ ರಾತ್ರಿ 10:30 ತನಕ. ಸೊ ಇವರ ಕೀಮಾ ಮತ್ತು ಬಿರಿಯಾನಿಗಂತೂ ನಾನು ಫಿದಾ ಹೋಗಿದ್ದೀನಿ. ಹೋಗಿ ಅದನ್ನು ತೊಗೊಂಡು ಅದ್ರ ಜೊತೆ ವೆರೈಟಿ ಎಲ್ಲ ತೊಗೊಂಡು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತೀರ, ಲೈಕು, ಶೇರು, ಕಮೆಂಟು ಮರೀದೆ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಬಂದಾಗಿದೆ. ನಾನು ಅವ್ರ ಹತ್ರ ಹೇಳಿದೆ, ಸರ್ ಪ್ಲೀಸ್ ಸರ್, ನನಗೆ ಒಂದು 3 ಐಟಮ್ ಕೊಡಿ, ಸ್ಪೆಷಲ್ ಐಟಮ್, ಅದನ್ನೇ ಟ್ರೈ ಮಾಡ್ತೀನಂತ. ನೀವು ಹೋಗಿ ಸುಮ್ಮನೆ ಕುತ್ಕೊಳ್ಳಿ, ನಾನು ಕೊಡ್ತೀನಂತ ಹೇಳ್ಬಿಟ್ಟು ಇಷ್ಟು ಐಟಮ್ನ ಕೊಟ್ಬಿಟ್ರು. ಒಂದೇ ಒಂದು ಚಿಕನ್ ಬಿರಿಯಾನಿ, ಮಿಕ್ಕಿದೆಲ್ಲನೂ ಮಟನ್ ಐಟಮ್ಸು, ಜೊತೆಗೆ ಚಪಾತಿ ಮತ್ತು ಜೋಳದ ರೊಟ್ಟಿ, ಏನೇನು ಸ್ಟಾರ್ಟರ್ ತೊಗೊಂಡಿದ್ದೀನಿ ಅಂದರೆ ಬ್ರೈನು ಬೇಜ ಅಂತ ಹೇಳಿದ್ರು. ಅದಾದಮೇಲೆ ಕೀಮಾ ಗೈಸ್, ಇಲ್ಲಂತೂ ಸ್ಪೆಷಲ್ ಆಗಿದೆ, ಯಾವುದೇ ಹೋಟ್ಲಿಗೆ ಹೋದ್ರು ಅದೊಂದು ಅದಕ್ಕೋಸ್ಕರ ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ಲಿವರು, ಅದಾದಮೇಲೆ ಮಟನ್ ಫ್ರೈ, ಆಮೇಲೆ ಚಿಕನ್ನು, ಆ ಲೆಗ್ ಪೀಸ್ ಅದು ತೊಗೊಂಡಿದ್ದೀನಿ. ಹೇಗಿದೆ ಅಂತ ನೋಡಿ. ಈಗ ಚಪಾತಿಯಿಂದನೇ ಸ್ಟಾರ್ಟ್ ಮಾಡೋಣ, ಬಿಕಾಸ್ ಕೀಮಾಗೆ ಚಪಾತಿನೇ ಸೂಪರ್ ಆಗಿತ್ತು. ಎಷ್ಟು ದೊಡ್ಡ ಚಪಾತಿ, ಎಲ್ಲೇ ಹೋದರೂ ಈ ಸೈಜ್ ಅಂತೂ ಕಾನ್ಸ್ಟೆಂಟು. ಅವ್ರನ್ನ ಕೇಳಿದೆ, ಒಬ್ಬರು ಬಂದರೆ ಎಷ್ಟು ಚಪಾತಿ ಸರ್ ತಿಂತಾರೆ ಅಂತ. ಸರ್ ಒಂದು 4-5 ತಿಂತಾರೆ ಅಂತ ಕ್ಲೀನಾಗಿ ಆರಾಮಾಗಿ ಹೇಳ್ತಾ ಇದ್ದಾರೆ. ನಮ್ಗೆ ಒಂದೇ ಜಾಸ್ತಿ ಆಗೋಗುತ್ತೆ, ಇಲ್ಲಿ ಕೀಮಾ ಇದೆ. ನಾನ್ವೆಜ್ ಅಂದ್ರೆ ಖುಷಿ, ಹ್ಯಾಪಿನೆಸ್ ನನಗಂತೂ. ಅದರಲ್ಲೂ ಗುಲ್ಬರ್ಗಾದ ಚಪಾತಿ ಮತ್ತು ಕೀಮಾ ಅಂದರೆ ಇನ್ನೂ ಒಂದು ಸ್ಟೆಪ್ ಮೇಲ್ಗಡೆ. ಸೊ ಖುಷಿ ಕೊಡುತ್ತೆ ನನಗೆ, ಅಷ್ಟು ಕ್ಲಾಸ್ ಆಗಿದೆ ಗೈಸ. ಇಲ್ಲಂತೂ ಈ ಕೀಮಾ ಎಲ್ಲ ಸುಕ್ಕ ಟೈಪಲ್ಲಿ ಮಾಡ್ತಾರೆ, ಫುಲ್ ಅಂಡ್ ಫುಲ್ಲು ರೋಸ್ಟ್ ಮಾಡಿ 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 ಸುಕ್ಕ ಟೈಪಿನ ಉಂಡೆ ಟೈಪ್ ಮಾಡಿದ್ರೆ ಯಾರು ತಿನ್ನೋದೇ ಇಲ್ವಂತೆ. ಸೊ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ. ಇದು ನೋಡ್ರಿ ಸರ್, ಇದು 4-5 ವರ್ಷ ಇದೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಕೆಳಗೆ ಇತ್ತು ನಮ್ದು ಹೋಟೆಲ್, ತಂದೆಯವರು ಸ್ಟಾರ್ಟ್ ಮಾಡಿದ ಹೋಟೆಲ್ ಇದು. ಇವಾಗ ನಾವು ನಡೆಸ್ಬೇಕು ಹೋಗ್ತಿದ್ದೀವಿ ಇಲ್ಲಿ ಅಂದ್ರೆ ಫುಡ್ ನಮ್ಮ ಕಲಬುರಗಿನಲ್ಲಿ 1971 ನಾವು ಚಾಲು ಮಾಡಿದ್ವಿ. 1971 ಸರ್, ಆವಾಗ ಫುಡ್ ಏನಿತ್ತು, ಓಲ್ಡ್ ಮನೆ ತರ, ನಾವು ಮನೆಗೆ ಏನು ಅಡುಗೆ ಮಾಡಿ ಉಣ್ತೀವೋ ಆ ಥರನೇ ಅಡುಗೆ ನಮ್ಮಲ್ಲಿ ಇದೆ. ನಾರ್ತ್ ಇಂಡಿಯನ್ದು ಊಟ ಇಲ್ಲ, ರೆಡಿಮೇಡ್ ಊಟ ಏನೂ ಇಲ್ಲ, ಸ್ವತಃ ನಾವು ಅಡುಗೆ ಮಾಡೋದು, ಸ್ವತಃ ಎಲ್ಲ ಫುಡ್ ಮಸಾಲೆ ಗಿಸಾಲಿ ಎಲ್ಲ ರೆಡಿ ನಾವೇ ಮಾಡೋದು. ಓಕೆ, ಆ ಥರನೇ ನಡೆದು ಸರ್ ಹೋಟಲ್ ಇದು. 1970-71 ನಡೆದು ಸರ್. ಓಕೆ, ಮತ್ತೆ ಇಲ್ಲಿ ಯಾವ್ಯಾವ ಥರ ಐಟಮ್ಗಳು ಸಿಗುತ್ತೆ ಇಲ್ಲಿ ನೋಡಿ ಸರ್? ನಾನ್ ವೆಜ್ ಮರಾಠ ಹೋಟೆಲ್ ಐಟಮ್ ಏನೇನಿದೆ? ಮಟನ್ನು, ಕೀಮಾ, ಕಲೇಜ, ಬೇಜ, ಮಟನ್ ಬಿರಿಯಾನಿ, ರೊಟ್ಟಿ, ಜೋಳದ ರೊಟ್ಟಿ, ಗೋಧಿ ರೊಟ್ಟಿ, ಮೊಟ್ಟೆ ಸಾರು, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಇವೆಲ್ಲ ಐಟಮ್ ಸಿಗುತ್ತೆ ಸರ್. ಸ್ವಲ್ಪ ಜಾಸ್ತಿ ತಗೋಬೇಕೀಗ, ತಗೊಂಡು ಒಂದು ಬೆಸ್ಟ್ ಬೈಟು, ಬೆಸ್ಟ್ ಡಿನ್ನರ್ ಟೈಮು.
ಒಂದು ಮಸಾಲ ಬರ್ಸ್ಟ್ ಅಂತ ಹೇಳಬೇಕು. ಫುಲ್ ಅಂಡ್ ಫುಲ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದಾರೆ, ಫುಲ್ ಚಂಕ್ಸ್ ಚಂಕ್ಸ್ ಪೀಸಸ್ ಆಗಿರುತ್ತೆ. ಮಟನ್ ಅಂತೂ ಕ್ಲೀನಾಗಿರುತ್ತೆ, ಅದಕ್ಕೆ ಹಾಕಿರೋ ಸ್ಪೈಸಸ್ಸು ಮಸಾಲ ಅಂತೂ ಟಾಪ್ ಕ್ಲಾಸ್ ಅಂತ ಹೇಳಬೇಕು. ನಾನು ಬಂದು ಇವ್ರನ್ನ ಕೇಳಿದ ತಕ್ಷಣ ಹೇಳಿದ್ರು ಅದಕ್ಕೆ ಆಯಿಲಿ ಮತ್ತು ಗುಲ್ಬರ್ಗವ್ರಿಗೆ ಆಯಿಲಿ ಸ್ಪೈಸಿ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತಂತೆ. ಏನು ಸರ್ ಬೇಕಿತ್ತು? ಕೊಡ್ತೀನಿ ಸರ್, ವಿಡಿಯೋ ಮುಗಿಸಾದ್ಮೇಲೆ ಕೊಡ್ತೀನಿ. ಸ್ವಲ್ಪ ಸೈಡ್ ಸೂಪರ್ ಡಿಸ್ಟರ್ಬೆನ್ಸ್ ಅಲ್ಲ. ಎಸ್ ಗೈಸ್, ಎಲ್ಲಿ ಬಿಟ್ಟೆ? ಇನ್ನೊಂದು ಪೀಸ್ ತಿಂದ್ಬಿಟ್ಟು ನಾನು ಗೊತ್ತಾಗುತ್ತೆ ಲಿಂಕ್ ಕರೆಕ್ಟಾಗಿ. ಸೂಪರ್ ಟೇಸ್ಟ್ ಗೈಸ್, ಒಂದು ವೆಯ್ಟ್ ಸಿಗುತ್ತೆ, ಒಂದು ಬ್ಲಾಸ್ಟ್ ಸಿಗುತ್ತೆ. ಈ ಮಟನ್ ಇಷ್ಟಪಟ್ಟು ತಿಂತಾರಲ್ಲ ಅವ್ರಿಗೆ ಇದು ನಾನು ಸಜೆಸ್ಟ್ ಮಾಡ್ತೀನಿ. ಬಂದರೆ ಮಸ್ತ್ 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 ರೆಕಮೆಂಡೆಡ್ ಡಿಶ್ ಅಂದರೆ ಚಪಾತಿ ಮತ್ತು ಕೀಮಾ. ಈಗ ಕೀಮಾನ ಜೋಳದ ರೊಟ್ಟಿ ಜೊತೆ ಟ್ರೈ ಮಾಡೋಣ. ಖಡಕ್ ರೊಟ್ಟಿ ಎಲ್ಲ ನಾರ್ಮಲ್ ರೊಟ್ಟಿ ಹಾಕ್ತಾ ಇದ್ದೀನಿ ನಿಮಗೆ ಬಿಸಿ ಬಿಸಿ ಬಿಸಿಯಾಗಿ, ಅದಕ್ಕೋಸ್ಕರ ಅದನ್ನು ತೊಗೊಂಡಿದ್ದೀನಿ. ಇದಕ್ಕೂ ಮಟನ್ ಕೈಮಾ ಚಪಾತಿನೂ ಚೆನ್ನಾಗಿದೆ, ಜೋಳದ ರೊಟ್ಟಿ ಡಿಫ್ರೆಂಟ್ ಆಗಿದೆ, ನೋಡೋ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಲೋಕಲ್ ಸ್ಟೇಪಲ್ ಫುಡ್ ಇದಂತೂ, ಒಂದು ಡ್ರೈ ಫೀಲು ಬಟ್ ಅದ್ರ ಜೊತೆ ಇದ್ದಂಗಂಥ ಜ್ಯೂಸಿನೆಸ್ ಆಗಿ ಮಟನ್ ಫ್ಲೇವರ್ಗಂತೂ ಅದ್ಭುತವಾಗಿರುತ್ತೆ. ಎಲ್ಲರೂ ಕೇಳೋದು ಫಸ್ಟು ಸ್ಟಾರ್ಟರ್ ತಂದಿರ್ಬೇಕು ಹಾಗೆ ಮೇನ್ ಕೋರ್ಸ್ ಅಂತ, ಬಟ್ ನನಗಂತೂ ಈ ಕೀಮಾ ನೋಡಿದ ತಕ್ಷಣ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಅನ್ಕೊಂತು. ಸೊ ಅದಕ್ಕೋಸ್ಕರ ಇದರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಗೊಳ್ಳೋ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಫ್ಲ್ಯಾಟು ಅಷ್ಟು ಟೇಸ್ಟಿ ಫುಡ್ಡು. ಇಲ್ಲೊಂದು ಆಯಿಲ್ ಜಾಸ್ತಿ ಇರೋರು ತಿನ್ನಲ್ಲ ನಾನು, ಅದರಲ್ಲಿ ಒಂದ್ಸಲ ದೇವಣಿಗೆ ಬರೋಕ್ಕೆ ಹೋಗಿ ಬಿಕಾಸ್ ಇಲ್ಲಿ ಪ್ರತಿಯೊಂದು ಐಟಮಲ್ಲೂ ಆಯಿಲ್ ಜಾಸ್ತಿ ಇದ್ದೇ ಇರುತ್ತೆ. ಇಲ್ಲಿರೋರೆಲ್ಲ ಆಯಿಲ್ ಜಾಸ್ತಿ ಇದನ್ನೇ ತಿಂತಾರೆ ಅಂತ ಹೇಳ್ತಿದ್ದಾರೆ. ಖಾರ ಗೈಸ್, ಆ ಬಾಯ್ ಫುಲ್ಲು ಖಾರ ಗೊತ್ತಾಗುತ್ತೆ. ಖಾರ ಅಂದರೆ ಒಂದು ಆಡ್ ಫೀಲ್ ಖಾರ ಅಲ್ಲ, ಒಂದು ಬೆಸ್ಟ್ ಖಾರ ಅಂತ ಹೇಳ್ಬೋದು. ಆ ಖಾರ ಎಂಜಾಯ್ ಮಾಡ್ಬೋದು, ಚೆನ್ನಾಗಿದೆ. ಈಗ ಇಟ್ಸ್ ಟೈಮ್ ಟು ಹ್ಯಾವ್ ದ ಸ್ಟಾರ್ಟರ್ ಗೈಸ್. ಬ್ರೈನ್ ಕೊಟ್ಟಿದ್ದಾರೆ ನಾನು ಬೇಡ ಅಂದರೂ ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂತ. ನನಗೆ ಅಷ್ಟು ಇದಾಗಲ್ಲ ಬಟ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಮಟನ್ನು ಲಿವರು, ಲಿವರ್ ಟ್ರೈ ಮಾಡೋಣ. ಹೊಸದಾಗ ಐಟಮ್ ಏನು ಮಾಡಿದ್ದೆವು ನಾವು, ತಂದೂರಿ ಚಿಕನ್, ಚಿಕನ್ ಟಿಕ್ಕಾ, ಇದೆಲ್ಲ ನಾರ್ತ್ ಚೈನಾ ಐಟಮ್ಸ್ ಅಲ್ಲ. ಓಕೆ, ಇದು ಇಂಡಿಯನ್ ಫುಡ್, ಇದು ನಮ್ಮ ಫುಡ್ ಇಂಡಿಯನ್, ಇಂಡಿಯನ್ ಫುಡ್, ಇಂಡಿಯನ್ ಫುಡ್. ಓಕೆ, ಬಟ್ ಈ ಫುಡ್ನಲ್ಲಿ ಚೈನಾ ಫುಡ್, ನಾರ್ತ್ ಇಂಡಿಯನ್ ಫುಡ್ ಭಾಳ ವ್ಯತ್ಯಾಸ ಇದೆ ಸರ್. ಹೌದು, ನಿಜ 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 ನಿಜ. ಇದು ನಮ್ದು ಏನಂತಾರೆ ಇದು ಹಿಂದಿ ಮಾತಿನಲ್ಲಿ ದೇಸಿ ಫುಡ್, ದೇಸಿ ಫುಡ್ ಇದು. ಅಂದ್ರೆ ನಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡಿ ತಿನ್ನುತ್ತೇವೆ ನಾವು ಆ ಥರ ಅಡುಗೆನೆ. ಆಗಿದೆ ಮಸಾಲ ಒಂದಿದ್ದಕ್ಕೆ ಪ್ರತಿಯೊಂದು ಐಟಮ್ಗೂ ಇಲ್ಲಿ ಗುಲ್ಬರ್ಗ ಅವ್ರು ಹಾಗೆ ಮಾಡ್ತಾ ಇದ್ದಾರೆ. ಇಲ್ಲೊಂದು ಚಿಕನ್ ಇಲ್ಲ, ಸ್ಪೆಸಿಫಿಕ್ ಆಗಿ ಮಟನ್ ಊಟ ಗೈಸ್ ಬೆಸ್ಟ್ ಅಂತ ಹೇಳಬೇಕು. ಪ್ರತಿಯೊಬ್ಬರು ಮಟನ್ನೇ ತಿಂತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಹೇಳಬೇಕು, ಈ ಥರ ನನಗೆ ನೋಟಿಸ್ ಮಾಡಿದ್ದೇನೆಂದರೆ ನಾನು ಒಂದು ಎರಡು ಶೂಟ್ ಮಾಡಿದ್ದೀನಿ, ಅಲ್ಲೂ ಹೋದರೂ ಲೇಡೀಸ್ಗಳು ಬರ್ತಾನೆ ಇಲ್ಲ, ಬರೀ ಜೆಂಟ್ಸೇ ಇರ್ತಾರೆ. ಯಾಕಂತ ಕೇಳಿದ್ರೆ ಈ ಮರಾಠ ಖಾನಾವಳಿಗಳಲ್ಲಿ ಡ್ರಿಂಕ್ಸ್ ಎಲ್ಲ ಫಸ್ಟ್ ಆ ಕಾಲದಲ್ಲಿ ಮಾಡ್ತಾಯಿದ್ರಲ್ಲ, ಸೊ ಅದಕ್ಕೋಸ್ಕರ ಅವಾಗಿಂದಲೇ ಲೇಡೀಸ್ ಎಲ್ಲ ಬರ್ತಿಲ್ಲ ಅಂತ. ಬಟ್ ಇಲ್ಲಿ ಈ ಲೊಕೇಶನಲ್ಲಿ ಕೆಳಗಡೆ ಲೇಡೀಸ್ ಯಾರಿಲ್ಲ, ಬಟ್ ಮೇಲ್ಗಡೆ ಎ ಸಿ ಆಲ್ ಮಾಡಿದ್ದಾರೆ ಫ್ಯಾಮಿಲಿ ರೆಸ್ಟೋರೆಂಟಿಗೋಸ್ಕರನೇ. ಅಲ್ಲಿ ಆರಾಮಾಗಿ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ಬೋದು ನೀವು. ಖಂಡಿತ ಒಂದು ಟ್ರೈ ಮಾಡಿ, ಡೋಂಟ್ ಮಿಸ್ ಇಟ್ ಗೈಸ್. ಲಿವರ್ ಅಂತೂ ಎಷ್ಟು ಸೂಪರಾಗಿ ಮಾಡಿದ್ದಾರೆ ಗೊತ್ತಾ, ಒಳ್ಳೆ ಒಳ್ಳೆ ಫುಲ್ಲು ಕ್ಯೂಬ್ಸ್ ಆಫ್ ಪೀಸಸ್ಸು, ಫುಲ್ಲು ಮ್ಯಾರಿನೇಷನ್ ಆಗಿ ಮಸಾಲ ಅಂತೂ ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಐಟಮ್ ಸುಕ್ಕ ಟೈಪೇ ಮಾಡ್ತಾರೆ, ರೋಸ್ಟ್ ಮಾಡಿ ರೋಸ್ಟ್ ಮಾಡಿ ರೋಸ್ಟ್ ಮಾಡಿ ಆ ಒಳ್ಳೆ ಒಂದು ಟೇಸ್ಟ್ ತನಕ ತರೋ ಗಂಟನೂ ಇದನ್ನು ರೋಸ್ಟ್ ಮಾಡಿದ್ದಾರೆ. ಹಾಗೆ ಐತೆ ನೋಡೋಣ, ದೊಡ್ಡ 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 ಪೀಸಸ್ ಆಗಿ. ನಿಮ್ಗೆ ಯಾರಿಗಾದ್ರೂ ಈ ಮರಾಠ ಸ್ಟೈಲ್ ಫುಡ್ ಅಂದರೆ ನನಗೆ ಕಮೆಂಟ್ ಹೇಳಿ. ನನಗಂತೂ ಪರ್ಸನಲಿ ಸಿಕ್ಕ ಪಟ್ಟೆ ಫೇವ್ರೇಟ್ ಆಗೋದು ಈ ಐಟಮ್ಗಳು. ನೀವ್ಯಾರು ಟ್ರೈ ಮಾಡಿರೋ ಕಮೆಂಟ್ ಮಾಡ್ಬೋದು, ಟ್ರೈ ಮಾಡಿಲ್ಲ ಅಂದರೆ ಇಲ್ಲಿ ಬಂದಾಗ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ನೆಕ್ಸ್ಟ್ ಟ್ರೈ ಟು ಹ್ಯಾವ್ ಮಟನ್ ಟ್ರೈ ಮಾಡೋಣಲ್ಲ, ನೀನು ಚಿಕನ್ ಟ್ರೈ ಮಾಡೋಣ. ಲಿಪ್ ಸ್ಮ್ಯಾಕಿಂಗ್ ಆಗಿದೆ, ಮಸಾಲೆ ಭರಿತವಾಗಿರೋ ಒಂದು ಚಿಕನ್ನು. ಇಲ್ಲೊಂದು ಮೀಟ್ ಕ್ವಾಲಿಟಿ ತುಂಬಾ ತುಂಬ ಚೆನ್ನಾಗಿದೆ, ಒಂದು ಹಾರ್ಡ್ ಫೀಲ್ ಎಲ್ಲ ಕರೆಕ್ಟಾಗಿ ಸಾಫ್ಟಾಗಿ ಕರೆಕ್ಟಾಗಿ ಬೇಯಿಸಿದ್ದಾರೆ. ಇಲ್ಲೊಂದು ಕೋಳಿ ಕಾಲು ಅಂತೂ ಚೆನ್ನಾಗಿದೆ ಗೈಸ್.
ಒಂದು ಪ್ರತಿಯೊಂದು ನಾಟಿ ಸ್ಟೈಲ್ ಅಲ್ಲಿ ದೇಸಿ ಸ್ಟೈಲ್ ಅಲ್ಲಿ ಮಾಡ್ತಿದ್ದಾರೆ, ಒಂದು ಮನೆ ರೆಸಿಪಿ ತರನೇ ಇದೆ ಟೇಸ್ಟ್ ಅಂತ ತಿನ್ಬೇಕಾದ್ರೆ. ನಮಗೆ ಎಲ್ಲ ಐಟಮಲ್ಲೂ ಯುನಿಕ್ನೆಸ್ ಏನಂದ್ರೆ ಎರಡೇ, ಒಂದು ಆಯಿಲು ಒಂದು ಸ್ಪೈಸಸ್. ಪ್ರತಿಯೊಂದು ಐಟಮಲ್ಲಿ ಇದು ಸ್ವಲ್ಪ ಜಾಸ್ತಿನೇ ಇದ್ದಿದೆ, ಬಟ್ ಅದೇನು ಜಾಸ್ತಿ ಇಗ್ನೋರೆನ್ಸ್ ಮಾಡ್ಕೊಂಡು ಒಳ್ಳೆ ಟೇಸ್ಟ್ ಆಗಿರುತ್ತೆ ತಿನ್ಬೇಕಾದ್ರೆ. ಅಂತೂ ಒಂದು ಸೆಕೆಂಡ್ ನೀರು ಕುಡ್ಕೊಂಡು ಹೋಗ್ತೀನಿ, ಖಾರ ಜಾಸ್ತಿ ಆಗಿದೆ ಈಗ. ಈಗ ನೆಕ್ಸ್ಟು ಮಟನ್ ಫ್ರೈ ಇದೆ, ಮಟನ್ ಫ್ರೈ ಇದೆ, ಬ್ರೈನ್ ಇದೆ. ಮಟನ್ ಫ್ರೈ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ, ಅದಕ್ಕೆ ಲಾಸ್ಟಿಗೆ ಹೇಳ್ಕೊಬೋದು. ನೀವು ತಿಂದು ಸ್ವಲ್ಪ ಸ್ಟೆಬಿಲೈಸ್ ಮಾಡಬೇಕಲ್ಲ, ಬ್ರೈನ್ ಟ್ರೈ ಮಾಡೋಣ. ಬ್ರೈನ್ ಅಂತೂ ನನಗೆ ಅಷ್ಟು ಇಷ್ಟ ಆಗಲ್ಲ, ಬಟ್ ಆದರೂ ಒಂದು ಹಾಟ್ ಫೀಲಲ್ಲಿದೆ. ಒಳಗಡೆ ಹಂಗೇ ಬಿಳಿ 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 ಆಗಿದೆ ಎಲ್ಲ, ಬಿಂದಿಲು ಅಂತ ಕೇಳ್ಬಿಟ್ಟು ಇಲ್ಲ ಸರ್ ಅದು ಹಾಗೆ ಬರುತ್ತೆ ಬಿದ್ದಿದೆ ಅಂತ ಹೇಳಿದ್ರು. ಆ ಕಡೆ ಮಸಾಲ ಇರೋದಕ್ಕೋಸ್ಕರ ನಾನು ಬಚಾವಾದೆ ಅಂತ ಹೇಳಬೇಕು. ನಿಮ್ಗೆ ಜಾಸ್ತಿ ಬ್ರೈನ್ ಇಷ್ಟ ಆಗಲ್ಲ, ಬಿಕಾಸ್ ಓವರ್ ಹಾಗೆಯೇ ಒಂಥರ ಬಾಯಲ್ಲಿ ಒಂದು ಫ್ಲೋಟ್ ಆಗುತ್ತೋಡಿಯೂ ಅನಿಸ್ಬಿಡುತ್ತೆ. ಬಟ್ ಆದರೂ ಬ್ರೈನ್ ಇಷ್ಟ ಆದವ್ರು ಬಂದು ಟ್ರೈ ಮಾಡಿ, ಆ ಮಸಾಲಗೋಸ್ಕರನೇ ಚೆನ್ನಾಗಿದೆ. ಇನ್ನೊಂದು ಬೈಟೆಲ್ಲ ನಾನು ಹೋಗಲ್ಲ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ನೆಕ್ಸ್ಟು ಮಟನ್ ಡ್ರೈ ಟ್ರೈ ಮಾಡೋಣ. ಟೈಮಿಂಗ್ಸು ವಾರದಲ್ಲಿ ಎಷ್ಟು ದಿವಸ ಓಪನ್ ಇರುತ್ತೆ? ವಾರದಲ್ಲಿ ಎಲ್ಲ ದಿನ ಓಪನ್ ಸರ್. ಎಲ್ಲ ಏಳಕ್ಕೆ ಏಳು ದಿನ? ಏಳು ದಿನ. ಹಾಂ, ಮತ್ತೆ ಟೈಮಿಂಗ್ಸ್? ಟೈಮಿಂಗ್ಸ್ ಮಧ್ಯಾಹ್ನ 1 ಗಂಟೆಗೆ ರೆಡಿ ಸರ್. ಹಾಂ, ಊಟ ರೆಡಿ, ಅಲ್ಲಿ ಅಡಿಗೆ ರೆಡಿ ಆಯ್ತಂದ್ರೆ ಗಿರಿಗಿಗೆ ಎಂಟ್ರಿ, ಇಲ್ಲಾಂದ್ರೆ ಇಲ್ಲ. ಓಕೆ, 1 ಗಂಟೆಯಿಂದ 1 ಗಂಟೆಯಿಂದ 10:30 ಹತ್ತುವರೆ ತನಕ ಮಾಡ್ತೀರಾ? ಓಕೆ ಸರ್. ಅದ್ಭುತ, ಇಷ್ಟು ಸ್ಮೂತ್ ಇದೆ ಗೋಸ ಮಟನ್ ಪೀಸ್ ಅಂತ ಪಿಂಕ್ ಆಗಿದೆ ಗಾಯ್ಸ್. ಮೀಟ್ ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲನೂ ಸಾಕಾರವಾಗಿ ತಿಕ್ಕಾಗಿ ಮಸಾಲ ಸ್ವಲ್ಪ ಜಾಸ್ತಿ ಹಾಕಿ ಸೂಪರಾಗಿ ಮಾಡಿದ್ದಾರೆ ಟೇಸ್ಟು. ಅದಕ್ಕೆ ಆದಂಥ ಯುನೀಕ್ ಟೇಸ್ಟ್ ಗೊತ್ತಾಗ್ತಿದೆ. ಮಟನ್ ಇದೆ, ಅದರ ಸ್ಟಾಕ್ ಸ್ವಲ್ಪ ಜಾಸ್ತಿ ಇದೆ, ಫ್ಲೇವರ್ದು ಅದರ ಫ್ಲೇವರ್ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ. ಮಟನ್ ಕೈಮಾ ಗೈಸ್ ಫುಲ್ಲು ಮಾಡಿ ಅದರಲ್ಲಿ ಮಟನ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಇಳಿದೀವಿ, ಅದಕ್ಕಂತ ಹಾಕಿರೋ ಸ್ಪೈಸಸ್ಸು ಮಸಾಲ ಎಲ್ಲ ಮಿಕ್ಸ್ ಮಾಡಿ ಒಂದು ಟೇಸ್ಟ್ ಕೊಡುತ್ತೆ ಗೊತ್ತಾ, ಅದ್ಭುತ ಅಂತಲೇ ಹೇಳಬೇಕು. ಮಟನ್ ಚೆನ್ನಾಗಿದೆ, ಅವ್ರು ಕೊಡಬೇಕಂತ ಹೇಳು, ಖಾರ ಜಾಸ್ತಿ ತಿಂತೀರಾ 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 ಅಂತ. ಕೊಡಿ ಸರ್ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಈಗ ಜಾಸ್ತಿನೇ ಗೊತ್ತಾಗ್ತಾ ಇದೆ. ಬಿಕಾಸ್ ಆ ಮಸಾಲ ಇರುತ್ತಲ್ಲ ಸ್ಪೈಸಿ ಜಾಸ್ತಿ ಹಾಕಿ ಸೂಪರಾಗಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಇಲ್ಲಿರೋರಿಗೆ ಅದೇ ಇಷ್ಟ ಅಂತ ಈ ಥರ. ಸೂಪರಾಗಿದೆ, ನಾನು ಈಗ ತಿಂದಲ್ಲ ಏನೋ ನನಗೆ ಬೆಸ್ಟ್ ಅಂತ ಅನಿಸಿದ್ದು. ಫಸ್ಟು ಚಪಾತಿ, ಜೋಳದ ರೊಟ್ಟಿ, ಕೀಮಾ, ನಂತರ ಲಿವರು, ಮಟನ್, ಚಿಕನ್ನು. ಇದು ಬ್ರೈನ್ ಅಂತೂ ಸ್ವಲ್ಪ ಲಾಸ್ಟಲ್ಲಿ ಇಟ್ಟಿರ್ತೀನಿ, ಬಿಕಾಸ್ ನನಗೆ ಅಷ್ಟು ಸೆಟ್ ಆಗಿಲ್ಲ ಅದಕ್ಕೆ. ಇದರ ಪ್ರೈಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಹೋಗಿ ನೋಡಿ. ಖಾರ ಅನಿಸ್ತಾ ಇದೆ, ನಾನು ಇವಾಗ ಖಾಲಿ ಮಾಡಿ ಬಂದು ನಿಮಗೆ ಸಿಗ್ತೀನಿ. ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಐಟಮ್ ಇಟ್ಸ್ ಆ್ಯಂಡ್ ಮಟನ್ ಬಿರಿಯಾನಿ. ಆಲ್ರೆಡಿ ಇಷ್ಟೆಲ್ಲ ತಿಂದು ಹೊಟ್ಟೆ ಫುಲ್ ಆಗೋಗಿದೆ, ಅವ್ರು ಹೇಳಿದ್ರು ಇಲ್ಲ ಮಟನ್ ಬಿರಿಯಾನಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೋಸ್ಕರ ಹಾಫ್ ತೊಗೊಂಡಿದ್ದೀವಿ, ಇವರು ಪಾವ್ ಅಂತ ಹೇಳ್ತಾರೆ, ಫುಲ್ನ ಹಾಫ್ ಅಂತ ಹೇಳ್ತಾ ಇದ್ದಾರೆ. ಸೊ ಬಾಸುಮತಿ ರೈಸ್ ಬಿರಿಯಾನಿ ಗೈಸ್, ಗುಲ್ಬರ್ಗಾ ಸುಮಾರು ಜಾಗದಲ್ಲಿ ಬಾಸುಮತಿ ರೈಸೇ ಮಾಡೋದು. ಆ ಟೇಸ್ಟ್ ಅಂತೂ ಕ್ಲಾಸ್ ಆಗಿತ್ತು ನಾನು ತಿಂದಾಗ ಆ ವಿಡಿಯೋಲಿ. ಈಗ ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಮತ್ತು ರೈಸ್ ಎರಡೂ ಸೇರಿದಾಗ ಮಟನ್ ಫ್ಲೇವರ್ ಜೊತೆಗೆ ಒಂದು ಅಲ್ಟಿಮೇಟು ಸಕ್ಕದಾಗಿದೆ ಗೈಸ. ಹೊಟ್ಟೆ ತುಂಬೋದು ಕೂಡ ಇದು ಓವರ್ ಹೆವಿ ಅನಿಸ್ತಾ ಇಲ್ಲ, ಹೆವಿ ಬಿರಿಯಾನಿ ಅಲ್ಲ, ಒಂದು ಫ್ಲೇವರ್ಡ್ ಬಿರಿಯಾನಿ, ಟೇಸ್ಟಿ ಬಿರಿಯಾನಿ ಅಂತಲೇ ಹೇಳಬೇಕು. ಚಿಕ್ಕದು ಈ ಹಾಫ್ ಥರ ತೊಗೊಂಡಿದ್ದಲ್ಲ, 2 ಪೀಸ್ ಹಾಕಿದ್ದಾರೆ, ಆರಾಮಾಗಿ ಇಷ್ಟೆಲ್ಲ ತಿಂದ್ಮೇಲೆ ಹೊಟ್ಟೆ ಗ್ಯಾರಂಟಿ ಫುಲ್ ಆಗೇ ಆಗುತ್ತೆ. ನೀವು ಬಂದರೆ ಫುಲ್ ಟ್ರೈ ಮಾಡಿ. ಸಕ್ಕದಾಗಿದೆ ಟೇಸ್ಟ್ ಅಂತೂ, ಟಾಪ್ ಕ್ಲಾಸ್ ಬಿರಿಯಾನಿ ಅಂದರೆ ಇದನ್ನು ಹೇಳ್ಬೋದು. ಅಷ್ಟು ಚೆನ್ನಾಗಿದೆ, ಫುಲ್ಲು ಲಾಂಗ್ ಗ್ರೈನ್ ಬಾಸುಮತಿ ರೈಸ್ ಹಾಕಿ ಗ್ಲಾಸ್ ಆಗಿ ಮಾಡಿದ್ದಾರೆ. ಇದರ ಪ್ರೈಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಹೋಗಿ ನೋಡಿ. ಬೆಸ್ಟ್ ವೀಡಿಯೋಸ್ಗಳು ಮಾಡಿದ್ದೀನಿ ಗುಲ್ಬರ್ಗಲ್ಲಿ, ಎಲ್ಲನೂ ಸಜೆಸ್ಟ್ ಮಾಡಿದ್ದು ಇಲ್ಲಿ ಪಕ್ಕದಲ್ಲಿ ಇದ್ದಾರೆ ನೋಡಿ. ಗುಲ್ಬರ್ಗ ಲೋಕಲೈಟ್, ಲೋಕಲೈಟ್ ಅಂತ ಹೇಳ್ತಾರಲ್ಲ ನಮ್ಮ ದೋಸ್ತ್, ಇವರ ನಮ್ಮ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ವೀಡಿಯೋ ನೋಡಿದ್ರೆ ಅದು ನೋಡಿ ಅದರಲ್ಲೇ ಕಾಣಿಸ್ಕೋತಾರೆ. ಸೊ ಅವರೇ ಪ್ರತಿಯೊಂದು ಜಾಗನೂ ನಾನು ಮಾಡಿದ್ದು ಎಲ್ಲನೂ
ತುಂಬ ಹಳೆ ಹೋಟ್ಲ್ ಗೈಸ್, ತುಂಬ ವರ್ಷಗಳಿಂದ ಇರೋ ಹೋಟೆಲ್ಗಳನ್ನ ಎಲ್ಲಾನು ಸಜೆಸ್ಟ್ ಮಾಡಿದ್ದು ಬೆಸ್ಟ್ ಪ್ಲೇಸಸ್ ಅಂತಲೇ ಹೇಳಬೇಕು. ಒಂದು ಚಾಟ್ಸ್ ಆಗಲಿ, ಲಂಚ್ ಆಗಲಿ, ಬ್ರೇಕ್ಫಾಸ್ಟ್ ಆಗಲಿ, ಎಲ್ಲ ಓಲ್ಡು ಬೆಸ್ಟ್ ಪ್ಲೇಸಸ್ ಅಂತ. ಈಗ ಇದನ್ನು ಲಾಸ್ಟ್ ಬೈಟ್ ತಿಂದು ಲೆಟ್ಸ್ ಗಿವ್ ಆನ್ ಹ್ಯಾಪಿ ಎಂಡಿಂಗು. ಮಟನ್ನು ಹಂಗೆ ತಗೊಂಡು ಮಿಕ್ಸ್ ಮಾಡಿಕೊಂಡು ಬೆಸ್ಟ್ ಬೈಟ್. ಆಗಿರುತ್ತೆ, ಒಂದು ನಗು ಬರುತ್ತೆ. ಫುಡ್ ಅಂದರೆ ಬರೀ ಫುಡ್ ಅಂತ ಹೇಳೋರು ಇದನ್ನು ನಾನು ಎಲ್ಲ ನೋಡೋಕೆ ಹೋಗ್ಬಿಡಿ ಈಗ ಸಹ. ಫುಡ್ ಅಂದರೆ ಫೀಲಿಂಗು, ಒಂದು ಹ್ಯಾಪಿನೆಸ್, ಒಂದು ಖುಷಿ, ಅದರಲ್ಲೂ ನಾನ್ ವೆಜ್ ಅಂದರೆ ಕ್ಲಾಸ್ ಆಗಿರುತ್ತೆ. ಇದರ ಎಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಸಿಗುತ್ತೆ. ಬಂದಿದ್ದಾರೆ ನಮಗೆ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ಗುಲ್ಬರ್ಗ ಬಂದರೆ ಖಂಡಿತ ಬಂದು ಟ್ರೈ ಮಾಡಿ, ನಿಮಗೆ ಗ್ಯಾರಂಟಿ ಎಷ್ಟಾಗುತ್ತೆ. ಮಸ್ಟ್ ರೆಕಮೆಂಡ್ ಹೇಳು ಇಲ್ಲಿರೋ ಬಿರಿಯಾನಿಗಳಿಗೆ ಸಹ ಮಸ್ಟ್ ಟ್ರೈ ಮಾಡಿ, ಕ್ಲಾಸ್ ಆಗಿರುತ್ತೆ. ಓಕೆ, ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಬೈ ಫ್ರಮ್ ಶಬ್ರೀಶ್. ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್.